ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆಗೆ ಶಿವಪ್ರಸಾದ್ ನ್ಯೂಸ್ 18 ಬೆಂಗಳೂರು. ಅಕ್ರಮವಾಗಿ ಲುಲು ಮಾರ್ಟ್ ಕಟ್ಟಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಕುಮಾರಸ್ವಾಮಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವುದು ಕೂಡ ಅಕ್ರಮ ಅಲ್ಲ, ದಾಖಲೆ ಇದೆ, ಬೇಕಾದ್ರೆ ಪರಿಶೀಲನೆ ಮಾಡ್ಲಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಕೆಶಿ ಕೊಟ್ಟಂತಹ ಟಾಂಗ್ ಇದು. ಕುಮಾರಸ್ವಾಮಿಯವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಕ್ರಮ ಅಲ್ಲ ಇದು, ಎಲ್ಲವೂ ದಾಖಲೆ ಇದೆ, ಪರಿಶೀಲನೆ ಮಾಡ್ಲಿ ಅಂತ ಹೇಳಿದ್ದಾರೆ. ನಿಮ್ಮದು ಎಂತದೋ ಲುಲ್ಲು ಮಾಲ್ ಇದೆಯಲ್ಲ, ಆ ಬಿಲ್ಡಿಂಗ್ ರೆಡಿ ಆಗುತ್ತೆ ಮುಂಚೆ 6-7 ತಿಂಗಳು ಕರೆಂಟ್ ಯೂಸ್ ಮಾಡೋರಲ್ಲ, ಅದು ಎಷ್ಟು ಬಿಲ್ ಕಟ್ಟವ್ರೆ, ಎಷ್ಟು ಉಪಯೋಗ ಮಾಡೋರೆ, ತನಿಖೆ ಮಾಡ್ತಾರ? 6 ತಿಂಗಳು ಅವ್ರು ಬಿಲ್ಲೇ ಹಾಕಕ್ ಬಿಟ್ಟಿಲ್ಲ. ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಏನಾಗಿದೆ ತಗ್ಸಿ? ಅವೆಲ್ಲ ಬಹಳ ಇಶ್ಯೂಗಳಿದೆ. ನಾನೇನ್ ಕದ್ದೆಲ್ಲೂ ಹೋಗಲ್ಲ. ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ಅಂತ ತಿರುಗ್ತಾ ಅವರಲ್ಲ ಬೀದಿಲಿ ಪೋಸ್ಟ್ ಹಾಕೊಂಡು, ಯಾರ್ಯಾರು ಕಳ್ಳರು ಅನ್ನೋ ಸಾಬೀತಾಯ್ತದೆ ಬಹಳ ದಿವ್ಸ. ನಾನೇನ್ ಇದಕ್ಕೇನು ಎದ್ರಕೊಂಡು ಹೊಡೋಯ್ತೀನ? ಎಸ್, ಯಾವನೋ ಮಾಡಿದ ತಪ್ಪನ್ನ ಯಾವನೋ ಮಾಡಿದ್ರೆ ಅವನಿಗೆ ಹಾಕಲಿ ಫೈನ್ ಅಂತ ಹೇಳಿಲ್ಲ. ನಾನು ನಾನೇ ಜವಾಬ್ದಾರಿ ತಗೊಂಡಿದ್ದೀನಿ, ಓಪನ್ ಆಗಿ ಹೇಳಿದ್ದೇನೆ. ನಾನು ಹಾಲು ಕಟ್ಟಿರೋ ಜಾಗ ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅವರು ಒಂದು ದಾಖಲೆ ಮಾಡಿ ಟೆಂಡರ್ ಹಾಕಿದ್ದಾರೆ, ಟೆಂಡರ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ. ಅದನ್ನ ನಮ್ಮ ಸ್ನೇಹಿತರು ತೆಗೆದುಕೊಂಡಿದ್ರು, ನಾನು ಅವ್ರ ಹತ್ರ ತೆಗೆದುಕೊಂಡು ಯಾರಿಗೂ ಜಾಯಿಂಟ್ ವೆಂಚರ್ ಕೊಟ್ಟಿದ್ದೀವಿ. ನಾವು ಮಾಡಿದ್ವಿ, ಏನು ಬೇಕಾದ್ರೂ ನಾನೇನಾದ್ರು ತಪ್ಪು ಮಾಡಿದ್ರೆ ಗಲ್ಲಕ್ಬೇಕಾದ್ರೆ ನಾವು ಅದಕ್ಕೆಲ್ಲ ರೆಡಿ ಇದ್ದೀವಿ. ಈ ಬೊಗರು, ಈ ಬ್ಲಾಕ್ ಮೇಲು ಇದಕ್ಕೆಲ್ಲ ಎದರಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಕೆಇಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ವಿರುದ್ಧ ಈಗ ಆರ್ ಡಿ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ನಮಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಆರ್ ಡಿ ಪಾಟೀಲ್ ಮಾಡಿದ್ದು. ಈಗಾಗಲೇ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ, ಸುಮ್ಮನೆ ವೈಟ್ ಪೇಪರ್ ಮೇಲೆ ಸಹಿಯನ್ನ ಹಾಕೊಳಿಸ್ತಾ ಇದ್ದಾರೆ, ಸಹಿಯನ್ನ ಪಡೆದಿದ್ದಾರೆ, ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಆರ್ ಡಿ ಪಾಟೀಲ್ ಈಗ ಅಧಿಕಾರಿಗಳ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ. ಅವನ ಯಾವನ ರುದ್ರಗೌಡ ಅಂತ ಜೆಇ ಇದ್ದಾನೆ, ಅವನನ್ನ ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಅಂತ ಹೇಳಿ ಕರೆ ತಂದಂತಹ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳ ವಿರುದ್ಧ ಆರ್ ಡಿ ಪಾಟೀಲ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಈಗ ಅಧಿಕಾರಿಗಳ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಸುಮ್ಮನೆ ವೈಟ್ ಪೇಪರ್ ಮೇಲೆ ಸಹಿ ಪಡೆದಿದ್ದಾರೆ. ಮಾಡಿ ಅನೇಕ ಅಮಾಯಕರುಗಳನ್ನ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವ ಜೈ ರುದ್ರಗೌಡ ಅಂತ ಜೈ ಅವನನ್ನ ಅರೆಸ್ಟ್ ಮಾಡಿದ್ದಾರೆ, ಇದೆಲ್ಲ ಇಲ್ಲಿಗಲ್ಲ. ಇಲ್ಲಿಗಲ್ FIR, ಇಲ್ಲಿಗಲ್ ಆರೋಪಗಳು. ಇನ್ನೋಸೆಂಟ್ ಗಳನ್ನ ಅರೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ತಗೊಂಡು ನೀನೇ ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ ಸುಳ್ಳು ಆರೋಪಗಳನ್ನ ಮಾಡಿ ಅನೇಕ ಅಮಾಯಕರುಗಳನ್ನ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವ ಜೈ ರುದ್ರಗೌಡ ಅಂತ ಜೈ ಅವನನ್ನ ಅರೆಸ್ಟ್ ಮಾಡಿದ್ದಾರೆ, ಇದೆಲ್ಲ ಇಲ್ಲಿಗಲ್. ಇನ್ನು ಆರ್ ಡಿ ಪಾಟೀಲ್ನ ಸಿಐಡಿ ಕಚೇರಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಬ್ರು ಕಾನ್ಸ್ಟೇಬಲ್ ಸೆಲ್ಯೂಟ್ ಹೊಡೆದಿದ್ದಾರೆ, ನಮಸ್ಕಾರ ಸರ್ ಅಂತ ಪೇದೆ ಹೇಳಿದ್ದಾರೆ. ಈ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಿದೆ.